ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಚೈನೀಸ್ ಮಲೇಷ್ಯಾನ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ನಾನು ಇವತ್ತು ಚೈನೀಸ್ ಟೆಂಪಲ್ ಅಲ್ಲಿ ಇದ್ದೀನಿ. ಮಲೇಷ್ಯಾದಲ್ಲೇ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಒಂದು ಚೈನೀಸ್. ಇವತ್ತು ವೀಕೆಂಡ್ ಆಗಿರೋದ್ರಿಂದ ನಾನು ಈ ಒಂದು ಫೇಮಸ್ ಟೆಂಪಲ್ ಥ್ಯಾನ್ ಹೂ ಟೆಂಪಲ್ಗೆ ಬಂದಿದ್ದೀನಿ. ಸೊ ನಾನು ಇವತ್ತು ಚೈನೀಸ್ ಟೆಂಪಲ್ ಒಳಗಡೆ ಹೇಗಿದೆ, ಅವರು ಯಾವ ಥರ ಪೂಜೆ ಮಾಡ್ತಾರೆ, ಅವರ ಕಲ್ಚರ್ ಏನು ಅನ್ನೋದನ್ನು ಎಲ್ಲ ತೋರಿಸ್ತೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನಿಸ್ತು ಅನ್ನೋದನ್ನು. ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಅಲ್ಲಿ ಅನಿಮಲ್ಸ್ ಕೆಳಗೇನೆ ನಮಗೆ ಬೋರ್ಡ್ನ ಡಿಸ್ಪ್ಲೇ ಮಾಡಿದ್ದಾರೆ, ಯಾವ್ಯಾವ ಇಯರ್ ಯಾರ್ಯಾರು ಹುಟ್ಟಿದಾರೋ ಆ ಅನಿಮಲ್ ಅಂತೇಳಿ ಅದು ಇಂಡಿಕೇಟ್ ಮಾಡುತ್ತೆ. ಹಾಗೆ ಅನಿಮಲ್ ಏನು ಅನ್ನೋದನ್ನು ಅವರು ಕೆಳಗಡೆ ಡಿಸ್ಪ್ಲೇ ಮಾಡಿದ್ದಾರೆ. ಇಂಥದ್ದನ್ನೆಲ್ಲ ತುಂಬ ನಂಬ್ತಾರೆ ಚೈನೀಸ್. ನನ್ನ ಡೇಟ್ ಆಫ್ ಇಯರ್ ಪ್ರಕಾರ ನಂದು ಮಂಕಿ. ನಮಗೆ ಇಲ್ಲಿ ಹೋಗಿದ ತಕ್ಷಣ ಫಸ್ಟು ಲಾಫಿಂಗ್ ಬುದ್ಧ ಕಾಣ್ತಾರೆ, ಅದರ ಕೆಳಗೇನೆ ಊದಿನ ಕಡ್ಡಿ ಹಚ್ತಾರೆ. ಅಲ್ಲಿ ಅಗರಬತ್ತಿ ಹಚ್ಚೋದು ತುಂಬ ವಾಡಿಕೆ ಇದೆ, ಬಂದವರೆಲ್ಲನೂ ಅಗರಬತ್ತಿ ಹಚ್ತಾ ಇರ್ತಾರೆ. ಇವ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು ಎಲ್ಲ ವಿಡಿಯೋ ಶೂಟ್ ಮಾಡೋಕ್ಕೆ, ಅವ್ರ ಕಲ್ಚರ್ನೆಲ್ಲ ತೋರಿಸಿದ್ರು ನಮಗೆ. ಇಲ್ಲಿ ಈ ಥರದ್ದು ಕ್ಯಾಂಡಲ್ನ ಹಚ್ತಾರೆ ಅವರು, ಕ್ಯಾಂಡಲ್ ಹಾಗೆ ಅಗರಬತ್ತಿ, ಬಂದವರೆಲ್ಲಾನು ಹಚ್ತಾ ಇದ್ರು ಅಲ್ಲಿ. ಇಲ್ಲೆಲ್ಲ ತುಂಬ ಬುದ್ಧನ ಮೂರ್ತಿಗಳು ಇದ್ದು ಕಟ್ಟಿದ್ರು. ಹಾಗೆ ಇದು ಫಾರ್ಚೂನ್ ಟೆಲ್ಲರ್ ಅಂತಂದ್ರೆ ಜ್ಯೋತಿಷ್ಯನ ನಂಬ್ತಾರೆ ತುಂಬ ಚೈನೀಸ್ ಅವರು. ಇದನ್ನ ಹಿಂಗೆ ನಮ್ಮ ಕಡೆ ಕೌಡಿ ಶಾಸ್ತ್ರ ಅದೆಲ್ಲ ಏನಿದೆ ಅಲ್ವಾ, ಅದೇ ತರ ಇಲ್ಲಿ ಅವ್ರು ಅದನ್ನ ಹಾಕಿ ಅಲ್ಲಿ ಬಂದಿರೋದ ನಂಬರ್ನ ಪಿಕ್ ಮಾಡಿ ಅದರೊಳಗಡೆ ಏನಿದೆ ಅನ್ನೋದನ್ನ ಅವ್ರು ತೆಗೆದು ನೋಡ್ತಾರೆ. ನೋಡ್ಬೋದು ಅವ್ರಿಗಲ್ಲಿ ಏನೋ ಕಾಣ್ತಾ ಇದೆ, ಅದನ್ನ ಅಲ್ಲಿ ನಂಬರ್ ತರ ಡಿಸ್ಪ್ಲೇ ಮಾಡ್ತಾ ಇದ್ರು, ಆ ನಂಬರ್ಗೆ ಅದು ತೆಗೆದು ನೋಡ್ತಾರೆ. ಸೊ ಅಲ್ಲಿ ಏನ್ ಬರ್ತಿರ್ತಾರೋ ಅದನ್ನ ಅವ್ರು ನಂಬ್ತಾರೆ. ಹಾಗೆ ಇಲ್ಲಿ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ ನೋಡಕ್ಕೆ, ತುಂಬಾ ರಿಚ್ ಆಗಿದೆ ಈ ಟೆಂಪಲ್ ಹೇಳ್ಬೇಕು ಅಂತಂದ್ರೆ. ತುಂಬಾ ಚೆನ್ನಾಗಿ ನೋಡಕ್ಕೆ, ತುಂಬಾ ಪೀಸ್ಫುಲ್ ಆಗಿತ್ತು ಅಲ್ಲಿ ಕುತ್ಕೊಳ್ಳೋಕು. ನಾನ್ ತುಂಬಾ ಇಷ್ಟ ಆಯ್ತು ನಂಗೆ ಈ ಪ್ಲೇಸ್, ತುಂಬಾ ಪೀಸ್ಫುಲ್ ಆಗಿತ್ತು. ಅವ್ರ ಪ್ರೇ ಮಾಡೋಕು ತುಂಬಾ ಚೆನ್ನಾಗಿದೆ ಇದು. ಈ ಟೆಂಪಲ್ ಸ್ಟ್ರಕ್ಚರ್ ಹಾಗೆ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ, ಎಲ್ಲ ಒಂಥರ ಹಂಚಿನ ತರ ಕಾಣಿಸುತ್ತೆ. ಇಲ್ಲಿ ಚೈನೀಸ್ ನ್ಯೂ ಇಯರ್ ಬಂದಾಗ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಈ ಒಂದು ಟೆಂಪಲ್ ನ. ಇದು ತುಂಬಾ ಫೇಮಸ್ ಟೆಂಪಲ್, ಆಲ್ಮೋಸ್ಟ್ ಟೂರಿಸ್ಟ್ ಸೆಂಟರ್ ಅಂದ್ರೂ ತಪ್ಪಾಗಲ್ಲ. ತುಂಬಾ ಜನ ಟೂರಿಸ್ಟ್ ಇಲ್ಲಿ ಬರ್ತಾ ಇರ್ತಾರೆ, ಇದೊಂದು ಟೂರಿಸ್ಟ್ ಪ್ಲೇಸ್. ಈ ಒಂದು ಟೆಂಪಲ್ ತುಂಬಾ ಎತ್ತರದಲ್ಲಿದೆ, ಸೊ ನಾವಿಲ್ಲಿ ನಿಂತ್ಕೊಂಡು ಸಿಟಿ ವ್ಯೂನ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸನ್ಸೆಟ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಇವತ್ತು ಮಳೆ ಮೋಡ ಆಗಿರೋದ್ರಿಂದ ನಮಗೆ ಸನ್ಸೆಟ್ ನೋಡೋಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ನಾವು ಮೇಲ್ ನಿಂತ್ಕೊಂಡು ನೋಡಿದಾಗ ನಮ್ಗೆ ಸಿಟಿ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾವು ಹೋದಾಗ ಮಳೆ ಮೋಡ ಇರೋದ್ರಿಂದ ನಮ್ಗೆ ಅಷ್ಟು ಸನ್ಸೆಟ್ ಎಲ್ಲ ನೋಡಕ್ ಆಗಲಿಲ್ಲ, ಬಟ್ ಇಲ್ಲಿ ನಿಂತು ನಾವು ಸನ್ಸೆಟ್ ನೆಲ್ಲ ಚೆನ್ನಾಗಿ ವೀಕ್ಷಣೆ ಮಾಡಬಹುದು. ತುಂಬಾ ಹೈಟ್ ಅಲ್ಲಿ ಇದೆ ಈ ಟೆಂಪಲ್. ಇಲ್ಲಿ ಒಂಥರ ಹಿಂಗೆ ಒಳಗಡೆ ಹೋಗಿ ಒಂದೇನೋ ದೇವರಿತ್ತು. ಇಲ್ಲಿ ಹಿಂದೆನು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಪ್ಲಾಂಟ್ಸ್ ಎಲ್ಲ ಹಾಕೊಂಡಿದ್ದಾರೆ ಹಿಂದೆ. ಒಂಥರ ಪ್ರಕೃತಿಯ ಮಧ್ಯದಲ್ಲಿ ಟೆಂಪಲ್ ಇರೋ ತರ ಅನ್ಸುತ್ತೆ ನಮ್ಗೆ. ಇಲ್ಲಿ ಚೈನೀಸ್ ಅವರ ದೇವರುಗಳ ಸ್ಕಲ್ಪ್ಚರ್ ಅನ್ಕೋತೀನಿ ಇಲ್ಲೆಲ್ಲ. ಇಲ್ಲಿ ಬಂದರೆಲ್ಲ ದುಡ್ಡು ಹಾಕಿದ್ರು ಕಾಯಿನ್ಸ್, ಅದನ್ನ ಅವ್ರು ತೆಗಿತಾ ಇದ್ದಾರೆ. ನಾವು ಆ ಟೆಂಪಲ್ ಮುಗಿಸ್ಕೊಂಡು ಚೈನಾ ಟೌನ್ಗೆ ಬಂದ್ವಿ. ಇದನ್ನು ಚೈನಾ ಬಜಾರ್ ತರ ಇದೆ ಇದು, ಆಲ್ಮೋಸ್ಟ್ ಟೂರಿಸ್ಟ್ ಪ್ಲೇಸ್ ಅಲ್ಲಿ ಇದನ್ನು ಒಂದಿದೆ. ಇಲ್ಲಿ ಎಲ್ಲಾನು ಮಾರ್ಕೆಟ್ ತರ, ಮಾರ್ಕೆಟ್ ಅಂದ್ರೆ ಬಜಾರ್ ತರ ಇದೆ, ಎಲ್ಲಾನು ಮಾರ್ತಾ ಇರ್ತಾರೆ ಹೋಲ್ಸೇಲ್ ಆಗಿ.
ಅದು ರಾಂಬೂತ್ ಹಣ್ಣು ಅಂತಾರೆ. ಇಲ್ಲಿ ಶುಗರ್ ಕೇನ್ ಕೂಡ ಇತ್ತು. ಚೈನಾ ಟೌನ್ ಹತ್ರನೇ ಸೆಂಟ್ರಲ್ ಮಾರ್ಕೆಟ್ ಇದೆ. ಇದು ತುಂಬ ಓಲ್ಡ್ ಮಾಲ್. ತುಂಬಾ ಮಳೆ ಬೀಳ್ತಾ ಇದೆ, ಎಲ್ಲೂ ಹೋಗಕ್ಕೆ ಆಗ್ತಾ ಇಲ್ಲ. ಈ ಮಳೆಯಲ್ಲಿ ಈಗ ಬಂದು ನಿಂತ್ಕೊಂಡಿದೀವಿ, ಸ್ವಲ್ಪ ನಿಂತ ಮೇಲೆ ಹೋಗ್ಬೇಕು. ಮಾಲ್ ವಿಶೇಷತೆ ಏನಂತಂದ್ರೆ ಇಲ್ಲಿ ತುಂಬಾ ಯುನಿಕ್ ಕಲೆಕ್ಷನ್ಸ್ ಇದಾವೆ, ಹಾಗೆ ಶೂ ಐಟಮ್ಸ್ ಎಲ್ಲ ಇದಾವೆ. ಟೂರಿಸ್ಟ್ ಬಂದಾಗ ಇಲ್ಲೇ ಶಾಪಿಂಗ್ ಮಾಡೋಕ್ಕೆ ಬರ್ತಾರೆ. ಸೊ ಎಲ್ಲ ತರದ ಗಿಫ್ಟ್ ಐಟಮ್ಸ್ ಅಥವಾ ಶೂ ಐಟಮ್ಸ್ ಎಲ್ಲ ಇಲ್ಲಿ ಇದಾವೆ. ಸೊ ಬೇರೆ ಬೇರೆ ದೇಶದ ಐಟಮ್ಸ್ ಎಲ್ಲಾನು ಇಲ್ಲಿ ಸಿಗ್ತವೆ ನಮ್ಗೆ. ನಾವು ಇಲ್ಲಿ ಮಾಡಿರುವಂತ ಕಲೆಕ್ಷನ್ಸ್ ನೋಡಕ್ಕಾದ್ರೂ ಹೋಗ್ಲೇಬೇಕು. ತುಂಬಾ ವೆರೈಟಿ ಆಫ್ ಕಲೆಕ್ಷನ್ಸ್ ಇದಾವೆ ನಮ್ಗೆ. ಬ್ಯಾಗ್ಸ್ ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬಾ ವೆರೈಟಿ ಆಗಿದೆ ಇಲ್ಲಿ. ಇಲ್ಲಿ ಫಿಶ್ ಸ್ಪಾನ್ ಇದೆ, ಇದು ಡಾಕ್ಟರ್ ಫಿಶ್ ಅಂತೇಳಿ. ಸ್ವಲ್ಪ ನಮ್ಮ ಕಾಲಾದ್ರ ಬಿಟ್ಕೊಂಡು ಕುತ್ಕೊಂಡ್ರೆ ನಮ್ಮ ಕಾಲಲ್ಲಿರೋ ಗಲೀಜೆಲ್ಲ ಹೋಗುತ್ತೆ. ಕಾಲೇನಾದ್ರೂ ಹೊಡೆದಿದ್ರೆ ಇದರದ್ದು ಟ್ರೀಟ್ಮೆಂಟ್ ತುಂಬಾ ಒಳ್ಳೇದು. ಆಲ್ರೆಡಿ ನೈಟ್ ಆಗಿತ್ತು, ಹಸಿವಾಗ್ತಾ ಇತ್ತು. ಸೊ ನಾವು ಸಂಕ್ರಾಂತಿ ಹೋಟೆಲ್ಗೆ ಹೋದ್ವಿ. ಇದು ಆಂಧ್ರ ಹೋಟೆಲ್. ಇಲ್ಲಿ ಎಲ್ಲಾನು ತಾಮ್ರದ್ದೆ ಇದೆ, ಜಗ್ ಗ್ಲಾಸ್ ಎಲ್ಲಾನು. ಇಲ್ಲಿ ಮೇಲೆ ಲೈಟಿಂಗ್ಸ್ ಎಲ್ಲಾನು ಲೈಟಿಂಗ್ಸ್ ಮೇಲ್ಗಡೆ ಗಾಜಿನ ಬೆಳೆಗಳನ್ನ ಹಾಕಿದ್ದಾರೆ. ನೋಡಕ್ ತುಂಬಾ ಚೆನ್ನಾಗಿದೆ ಇದು. ಈ ಹೋಟೆಲ್ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಇಲ್ಲಿ ವೆಜ್ ಮೀಲ್ಸ್ ಆರ್ಡರ್ ಮಾಡಿದ್ವಿ, ವೆಜ್ ಆಂಧ್ರ ಮೀಲ್ಸ್ ನ ಆರ್ಡರ್ ಮಾಡಿದ್ವಿ. ಆಂಧ್ರ ಭೋಜನ ತಗೊಂಡಿದ್ವಿ. ತುಪ್ಪ ಪುಡಿ ಉಪ್ಪಿನಕಾಯಿ ಎಲ್ಲಾನು ಇತ್ತು. ವೆರೈಟಿ ವೆರೈಟಿ ಆಗಿರೋ ಉಪ್ಪು ಅದಿರೋದೆ ತುಂಬಾ ಚೆನ್ನಾಗಿತ್ತು ಹೋಟೆಲ್. ಒಂಥರ ಟ್ರೆಡಿಷನಲ್ ವೀವ್ ಇದೆ ಈ ಹೋಟೆಲ್ಗೆ. ನಾನು ಇವಾಗ ಮನೆಗೆ ಬಂದೆ, ಆಗ್ಲೇ 10:30 ಆಗಿದೆ. ಇನ್ನೇನಿಲ್ಲ, ಮಾಡ್ಕೊಳ್ಬೇಕು ಅಷ್ಟೇ. ನಾನು ತೋರಿಸಿರೋ ಒಂದು ಇವತ್ತು ಪ್ಲೇಸ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಾಳೆಯಿಂದ ಮಂಡೇ ಮತ್ತೆ ನಮ್ಮ ಡೇ ರೂಟೀನ್ ಸ್ಟಾರ್ಟ್ ಆಗುತ್ತೆ. ನಾನು ತೋರಿಸಿರುವಂತ ಪ್ಲೇಸ್ ನಿಮ್ಗೆಲ್ಲ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕ್ತೀನೋ ಅವಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮ್ಗೆ ಈ ಪ್ಲೇಸ್ ಏನ್ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲ ಸಿಗ್ತೀನಿ.